ನಮಸ್ಕಾರ ಗೆಳೆಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೇ ಮತ್ತು ಜೂನ್ ತಿಂಗಳಲ್ಲಿ ನಡೆದಂತಹ ಪ್ರಚಲಿತ ಘಟನೆಗಳನ್ನು ನೋಡುವ 2018 ಈ ಪ್ರಚಲಿತ ಘಟನೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೇಳಿಕೆ ಪ್ರಶ್ನೆಗಳಲ್ಲಾಗಿ ಯಾವ ರೀತಿಯಾಗಿ ಕೇಳಬಹುದು ಎಂದು ನಾವು ಈ ವಿಡಿಯೋದಲ್ಲಿ ನೋಡುವ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಪ್ರಶ್ನೆಯನ್ನು ನೋಡೋದಾದರೆ, ಹೇಳಿಕೆ ಪರಿಗಣಿಸಿ. ಇದು ಮೇ ಮತ್ತು ಜೂನ್ ತಿಂಗಳ ಪ್ರಚಲಿತ ಘಟನೆಗಳ ಕುರಿತು ಹೇಳಿಕೆ ರೀತಿಯಾದಂಥ ಪ್ರಶ್ನೆಗಳಾಗಿವೆ. ಹೇಳಿಕೆ ಪರಿಗಣಿಸಿ. ಕರ್ನಾಟಕ ಮೊದಲ ಬಾರಿಗೆ 1952 ಮೊದಲ ವಿಧಾನಸಭೆ ರಚನೆಯಾಯಿತು. ಹೇಳಿಕೆ 2, 1983 ರಾಮಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ ಮೊದಲ ಸಮ್ಮಿಶ್ರ ಸರ್ಕಾರ ರಚನೆಯಾಯಿತು. ಹೇಳಿಕೆ 3, 2018 HDK ರವರ ಪೂರ್ಣ ಹೆಸರು ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ. ಹೇಳಿಕೆ 4, 2018 ಪ್ರಕಾರ ಇದು ರಾಜ್ಯದ 5ನೇ ಸಮ್ಮಿಶ್ರ ಸರ್ಕಾರವಾಗಿದೆ. ನೀವು ಸರಿಯಾಗಿ ಓದ್ಕೊಂಡು ಒಂದು ಉತ್ತರವನ್ನು ನೆನಪಿಟ್ಕೊಳ್ಳಿ, ನಂತರ ನಾನು ವಿವರಣೆ ನೀಡುತ್ತೇನೆ. ಆಪ್ಷನ್ ನೋಡೋದಾದ್ರೆ, ಈ ಮೇಲಿರುವ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ, ತಪ್ಪಿರುವುದನ್ನು ನೀವು ಗುರುತಿಸಬೇಕು. ಆಪ್ಷನ್ ನೋಡೋದಾದ್ರೆ, ಆಪ್ಷನ್ ಎ ಮಾತ್ರ, ಆಪ್ಷನ್ ಬಿ ಮಾತ್ರ, ಆಪ್ಷನ್ ಸಿ ಮತ್ತು ಡಿ ಮಾತ್ರ, ಆಪ್ಷನ್ ಡಿ ಮಾತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾತ್ರ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಏಕೆಂದರೆ ಗೆಳೆಯರೇ, ಕರ್ನಾಟಕ ಮೊದಲ ಬಾರಿಗೆ 1952 ಮೊದಲ ವಿಧಾನಸಭೆಯನ್ನು ರಚನೆ ಮಾಡಲಾಯಿತು ಮತ್ತು ಮೊದಲ ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಯಾಗಿದ್ದರು. ನಂತರ HDKಯವರ ಪೂರ್ಣ ಹೆಸರು ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಇವರ ಪೂರ್ಣ ಹೆಸರು. ನಂದು ಇದು 5ನೇ ಸಮ್ಮಿಶ್ರ ಸರ್ಕಾರ. ಡಿ ಇದಕ್ಕೆ ತಪ್ಪಾದ ಉತ್ತರವಾಗಿದೆ, ಇದು 4ನೇ ಸಮ್ಮಿಶ್ರ ಸರ್ಕಾರವಾಗಿದೆ. 2018 ಇದು 4ನೇ ಸಮ್ಮಿಶ್ರ ಸರ್ಕಾರವಾಗಿದೆ. ಆದ್ದರಿಂದ ಇದು ಆಪ್ಷನ್ ಡಿ ಇದಕ್ಕೆ ತಪ್ಪಾದಂತಹ ಉತ್ತರವಾಗಿದೆ. ರಾಜ್ಯದ 4ನೇ ಸಮ್ಮಿಶ್ರ ಸರ್ಕಾರ ಈಗ HDKಯವರ ಮುಖ್ಯಮಂತ್ರಿಯಲ್ಲಿ ಪ್ರಸ್ತುತವಾಗಿ ಆಡಳಿತವನ್ನು ನಡೆಸ್ತಾ ಇದೆ. 2018 ಮೇ 23 ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ HDKಯವರು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರಸ್ತುತ. ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೇಳಬಹುದು. ನಂತರ ಪ್ರಶ್ನೆ ನೋಡೋದಾದ್ರೆ, ಇಲ್ಲಿ ಕೂಡ ಹೇಳಿಕೆ ಪರಿಗಣಿಸಿ. ಹೇಳಿಕೆ 1, ರಾಜ್ಯದ 9ನೇ DCM ಡಾಕ್ಟರ್ ಜಿ ಪರಮೇಶ್ವರ್. ಹೇಳಿಕೆ 2, ಕರ್ನಾಟಕದಲ್ಲಿ ಒಟ್ಟು 6 ಬಾರಿ ರಾಷ್ಟ್ರಪತಿ ಆಡಳಿತ ತರಲಾಗಿದೆ. ಹೇಳಿಕೆ 3, ಕರ್ನಾಟಕದಲ್ಲಿ ನೇತ್ರಾವತಿ ನದಿಯು ಪಶ್ಚಿಮಾಭಿಮುಖವಾಗಿ ಹರಿಯುತ್ತದೆ. ಹೇಳಿಕೆ 4, ಕರ್ನಾಟಕದಲ್ಲಿ ಕೊನೆಯದಾಗಿ 2008 ನವೆಂಬರ್ 20ರಿಂದ 2009 ಮೇ 30ರವರೆಗೆ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸಲಾಯಿತು. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ, ತಪ್ಪಾಗಿರುವುದನ್ನು ನೀವು ಒಂದನ್ನು ನೆನಪಿಟ್ಕೊಳ್ಳಿ, ನಾನು ನಂತರ ವಿವರಣೆಯನ್ನು ನೀಡುತ್ತೇನೆ. ಇದರಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಬೇಕು. ಆಪ್ಷನ್ ಅನ್ನು ನೋಡಿದಾಗ ಗೆಳೆಯರೇ, ಆಪ್ಷನ್ ಎ ಮಾತ್ರ, ಆಪ್ಷನ್ ಬಿ ಮಾತ್ರ, ಆಪ್ಷನ್ ಸಿ ಮತ್ತು ಡಿ ಮಾತ್ರ, ಆಪ್ಷನ್ ಡಿ ಮಾತ್ರ. ಇಲ್ಲಿ ನೀವು ಆದಷ್ಟು ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನದಾಗಿ ಹೇಳಿಕೆ ಸಂಬಂಧಿಸಿದ್ದು ಮತ್ತು ಹೊಂದಿಸಿ ಬರೆಯೋದು ಎರಡೇ ರೀತಿಯ ಪ್ರಶ್ನೆಗಳನ್ನು ಜಾಸ್ತಿಯಾಗಿ ಕೇಳ್ತಾರೆ. ಆದ್ದರಿಂದ ಹೇಳಿಕೆ ರೀತಿಯ ಪ್ರಶ್ನೆಗಳನ್ನು ನೀವು ಅಭ್ಯಸಿಸುವುದು ಉತ್ತಮವಾಗಿರುತ್ತದೆ. ಹಾಗಾದರೆ ಇಲ್ಲಿ ಉತ್ತರವನ್ನು ನೋಡೋದಾದರೆ, ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ.
ಆಪ್ಷನ್ ಎ ನೋಡೋದಾದ್ರೆ ಗೆಳೆಯರೆ, ರಾಜ್ಯದ 9ನೇ ಡಿ ಸಿ ಎಂ ಜಿ ಪರಮೇಶ್ವರ್ ಅವರು ಒಟ್ಟು ಆರು ಬಾರಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ತರಲಾಗಿದೆ. ನೇತ್ರಾವತಿ ನದಿಯು ಪಶ್ಚಿಮಮುಖವಾಗಿ ಹರಿಯುವಂಥ ನದಿಯಾಗಿದೆ. ಕರ್ನಾಟಕದಲ್ಲಿ ಕೊನೆಯದಾಗಿ 2018, ಇದು ತಪ್ಪಾದ ಉತ್ತರ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ, ಕರ್ನಾಟಕದಲ್ಲಿ 2007 ನವಂಬರ್ 20ರಿಂದ 2008 ಮೇ 30ರವರೆಗೆ ಕೊನೆಯದಾಗಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಮಾಡಲಾಯಿತು. ಅದರಿಂದ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಒಟ್ಟು 6 ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೊರಿಸಲಾಗಿದೆ. 1971ರಿಂದ 1972ರವರೆಗೆ, ಎರಡನೇದಾಗಿ 1977ರಿಂದ 1978ರವರೆಗೆ, ಮೂರನೇದಾಗಿ 1989ರಿಂದ 1989 ನವಂಬರ್ವರೆಗೆ, ನಾಲ್ಕನೇದಾಗಿ 1990ರಿಂದ 1990 ಅಕ್ಟೋಬರ್ವರೆಗೆ, ಅಕ್ಟೋಬರ್ 10 ಟು ಅಕ್ಟೋಬರ್ 17, ಐದನೇದಾಗಿ 2007 ನವಂಬರ್ 8ರಿಂದ 2007 ನವಂಬರ್ 12ರವರೆಗೆ, ಕೊನೆಯದಾಗಿ 2007 ನವಂಬರ್ 20ರಿಂದ 2008 ಮೇ 30ರವರೆಗೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸಲಾಗಿದೆ. ನಂತರ ಪ್ರಶ್ನೆ ನೋಡೋದಾದ್ರೆ, ನೇಪಾಳ ದೇಶಕ್ಕೆ ಸಂಬಂಧಿಸಿದಂತೆ ಎ, ನೇಪಾಳದ ಅತ್ಯಂತ ಪ್ರಸಿದ್ಧವಾದ ದೇವಾಲಯ ಮುಕ್ತಿನಾಥ ದೇವಾಲಯವಾಗಿದೆ. ಬಿ, ನೇಪಾಳದ ಪಶುಪತಿನಾಥ ದೇವಾಲಯ ಬಾಗ್ಮತಿ ನದಿಯ ತಟದಲ್ಲಿದೆ. ಸಿ, ನೇಪಾಳದ ರಾಜಧಾನಿ ಕಠ್ಮಂಡು. ಡಿ, ನೇಪಾಳದ ಅಧಿಕೃತ ಭಾಷೆ ನೇಪಾಳಿ. ಇದರಲ್ಲಿ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ತಪ್ಪಾದ ಹೇಳಿಕೆಯನ್ನ ನೀವು ಇಲ್ಲಿ ಗುರುತಿಸಬೇಕು. ಆಪ್ಷನ್ ನೋಡೋದಾದ್ರೆ, ಆಪ್ಷನ್ ಎ ಮಾತ್ರ, ಆಪ್ಷನ್ ಬಿ ಮಾತ್ರ, ಆಪ್ಷನ್ ಸಿ ಮತ್ತು ಡಿ ಮಾತ್ರ, ಆಪ್ಷನ್ ಡಿ ಎಲ್ಲವೂ ಸರಿ. ಮೇಲೆ ನೀರು ಹೇಳಿಕೆ ಯಾವುದು ತಪ್ಪಾಗಿದೆ ಎಂದು ಗುರುತಿಸಬೇಕು. ಆದರೆ ಆಪ್ಷನ್ ಡಿದಲ್ಲಿ ಏನು ಕೊಟ್ಟಿದ್ದಾರೆ, ಎಲ್ಲವೂ ಸರಿ ಎಂಬುದನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ತಪ್ಪಾದ ಹೇಳಿಕೆ ಇರುವುದಿಲ್ಲ, ತಪ್ಪಾದ ಹೇಳಿಕೆ ಇರುವುದಿಲ್ಲ. ಆದ್ದರಿಂದ ಡಿ ಆಪ್ಷನ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕು. ನೇಪಾಳದ ಅತ್ಯಂತ ಪ್ರಸಿದ್ಧವಾದ ದೇವಾಲಯ ಮುಕ್ತಿನಾಥ ದೇವಾಲಯ, ಪಶುಪತಿನಾಥ ದೇವಾಲಯ ಬಾಗ್ಮತಿ ತಟದಲ್ಲಿದೆ, ಮತ್ತು ನೇಪಾಳದ ರಾಜಧಾನಿ ಕಠ್ಮಂಡು ಆಗಿದೆ, ಮತ್ತು ಅಧಿಕೃತ ಭಾಷೆ ನೇಪಾಳಿ, ಮತ್ತು ಇದರ ದೊಡ್ಡ ನಗರವು ಸಹ ಕಠ್ಮಂಡು ಆಗಿದೆ. ಇರಲಿರುವಂತಹ ಸರ್ಕಾರ ಗಣರಾಜ್ಯ ಸರ್ಕಾರ. ಪ್ರಸ್ತುತವಾಗಿ ವಿದ್ಯಾದೇವಿ ಭಂಡಾರಿಯವರು ಈ ದೇಶದ ಅಧ್ಯಕ್ಷ ಸ್ಥಾನವನ್ನು ಹೊಂದಿದ್ದಾರೆ, ಮತ್ತು ಕರೆನ್ಸಿ ನೇಪಾಳಿ ರೂಪಿ ಎಂಬುವ ಕರೆನ್ಸಿಯನ್ನು ಇದು ಹೊಂದಿದೆ. ಈಗ ನೋಡಿ, ಆಪ್ಷನ್ನಲ್ಲಿ ಎಲ್ಲವೂ ಸರಿ ಎಂಬುದಿದೆ, ಮತ್ತು ಇಲ್ಲಿ ಕೇಳಿರುವಂಥ ಪ್ರಶ್ನೆ, ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಆದರೆ ನೀವು ತಪ್ಪನ್ನು ಗುರುತಿಸುವ ಹೋದರೆ ಅಲ್ಲಿ ಡಿನಲ್ಲಿ ಎಲ್ಲವೂ ಸರಿ ಎಂಬ ಆಪ್ಷನ್ ಇದೆ. ಆದ್ದರಿಂದ ನೀವು ಡಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡೋದು ಉತ್ತಮವಾಗಿರುತ್ತದೆ. ಆದ್ದರಿಂದ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ನಂತರ ಪ್ರಶ್ನೆ ನೋಡೋದಾದರೆ, ಹೇಳಿಕೆ ಪರಿಗಣಿಸಿ. ರಷ್ಯಾದ ಅಧ್ಯಕ್ಷರಾಗಿ 4ನೇ ಬಾರಿಗೆ ಪುಟಿನ್ ಆಯ್ಕೆಯಾಗಿದ್ದಾರೆ. ಮತ್ತು ಮೋದಿ ಮತ್ತು ಪುಟಿನ್ ಅವರ ಸೂಚಿಯಲ್ಲಿ ಮಾತುಕತೆಯನ್ನ ನಡೆಸಿದ್ದರು. ಬಿ, INSTC ಎಂದರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅರ್ಥ, ಮತ್ತು ಭಾರತದ ಕಾಯಂ ಸದಸ್ಯತ್ವಕ್ಕೆ ರಷ್ಯಾ ಬೆಂಬಲ ನೀಡಿದೆ. INSTC ಎಂದರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಮತ್ತು ಭಾರತದ ಕಾಯಂ ಸದಸ್ಯತ್ವಕ್ಕೆ ರಷ್ಯಾ ಬೆಂಬಲ ನೀಡಿದೆ. ಪ್ರಶ್ನೆ, ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಆಪ್ಷನ್ ಎ ಮಾತ್ರ, ಆಪ್ಷನ್ ಬಿ ಮಾತ್ರ, ಆಪ್ಷನ್ ಸಿ ಎ ಮತ್ತು ಬಿ ಎರಡು ತಪ್ಪು, ಆಪ್ಷನ್ ಡಿ ಯಾವುದು ಅಲ್ಲ.
ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಯಾವುದು ಅಲ್ಲ. ಯಾವುದು ಅಲ್ಲ ಅಂದರೆ ಯಾವುದು ತಪ್ಪು ಇಲ್ಲ ಎಂದು ಇದರಲ್ಲಿ ಸೂಚಿಸುವಂಥದ್ದಾಗಿದೆ. ನಂತರ ಪ್ರಶ್ನೆ ಹೇಳಿಕೆ ಪರಿಗಣಿಸಿ. ಮಹತೀರ್ ಅವರು ವಿಶ್ವದ ಹಿರಿಯ ಚುನಾಯಿತ ಅಧ್ಯಕ್ಷರು. ಬಿ, ಮಹತೀರ್ ಅವರು ಮಾಲ್ದೀವ್ಸ್ನ ಪ್ರಧಾನಮಂತ್ರಿ. ಸಿ, ರಿಂಗಿನ್ ಇದು ಮಲೇಷ್ಯಾದ ಕರೆನ್ಸಿ. ಆಪ್ಷನ್ ಡಿ, ಮಹತೀರ್ ಅವರು ರಾಜ ಸುಲ್ತಾನ್ ಮೊಹಮ್ಮದ್ ರವರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸಿದರು. ಇದರಲ್ಲಿ ತಪ್ಪಾದ ಹೇಳಿಕೆಯನ್ನು ಪರಿಗಣಿಸಬೇಕು. ಯಾವುದು ತಪ್ಪಾಗಿದೆ ಎಂದು ಪರಿಗಣಿಸಬೇಕು. ಆಪ್ಷನ್ ನೋಡೋದಾದರೆ ಎ ಮಾತ್ರ, ಬಿ ಮಾತ್ರ, ಎ ಮತ್ತು ಬಿ ಎರಡು ತಪ್ಪು, ಡಿ ಯಾವುದು ಅಲ್ಲ. ಸರಿಯಾಗಿ ಪ್ರಶ್ನೆಯನ್ನು ಓದಿಕೊಳ್ಳಿರಿ. ಮಹತೀರ್ ಇವರು ಉತ್ತರ ನೋಡೋದಾದ್ರೆ ಬಿ ಮಾತ್ರ ಇದಕ್ಕೆ ತಪ್ಪಾದ ಉತ್ತರವಾಗಿದೆ. ಏಕೆಂದರೆ ಗೆಳೆಯರೆ, ಮಹತೀರ್ ಎಂಬುವವರು ಮಲೇಷ್ಯಾ ದೇಶದ ಮಂತ್ರಿಯಾಗಿದ್ದಾರೆ, ಪ್ರಧಾನಮಂತ್ರಿಯಾಗಿದ್ದಾರೆ. ಆದ್ದರಿಂದ ಆಪ್ಷನ್ ಬಿ ಇದಕ್ಕೆ ತಪ್ಪಾಗದ ಹೇಳಿಕೆಯಾಗಿದೆ. ಮಹತೀರ್ ಅವರು ವಿಶ್ವದ ಚುನಾಯಿತ ಅಧ್ಯಕ್ಷರು. ಇವರು 92 ವರ್ಷದ ವಯಸ್ಸಿನವರಾಗಿದ್ದಾರೆ. ಮಲೇಷ್ಯಾದ 7ನೇ ಪ್ರಧಾನಮಂತ್ರಿ ಎಂದು ಇವರು ಹಿರಿಯ ಚುನಾಯಿತ, ವಿಶ್ವದಲ್ಲೇ ಹಿರಿಯ ಚುನಾಯಿತ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೂ ಇವರು ಪಾತ್ರವಾಗಿದ್ದಾರೆ. ಇವರು ಮಲೇಷ್ಯಾದ ಪ್ರಧಾನಮಂತ್ರಿ ಮತ್ತು ರಿಂಗಿನ್ ಇದು ಮಲೇಷ್ಯಾದ ಕರೆನ್ಸಿ. ಮಹತೀರ್ ಅವರನ್ನ ರಾಜ ಸುಲ್ತಾನ್ ಮೊಹಮ್ಮದ್ ಅವರು ಪ್ರಮಾಣ ವಚನವನ್ನು ಬೋಧಿಸಿದರು. ಮಲೇಷ್ಯಾ ದೇಶದ ರಾಜಧಾನಿ ಕೌಲಾಲಂಪುರ, ಅತಿ ದೊಡ್ಡ ನಗರ ಕೌಲಾಲಂಪುರ. ಇದರ ಅಧಿಕೃತ ಭಾಷೆ ಮಲೈ ಭಾಷೆ ಎಂಬ ಬಳಸ್ತಾರೆ. ಅದರಿಂದ ಆಪ್ಷನ್ ಬಿ ಮಾತ್ರ ಇದಕ್ಕೆ ತಪ್ಪಾದ ಹೇಳಿಕೆಯಾಗಿದೆ. ನಂತರ ಪ್ರಶ್ನೆ ನೋಡೋದಾದ್ರೆ ಹೇಳಿಕೆ ಪರಿಗಣಿಸಬೇಕು. ಇತ್ತೀಚೆಗೆ ಫ್ಲಿಪ್ಕಾರ್ಟ್ ವಾಲ್ಮಾರ್ಟ್ ಕಂಪನಿಯನ್ನು ಕರೆದಿತ್ತು. ಬಿ, ಫ್ಲಿಪ್ಕಾರ್ಟ್ ಸಂಸ್ಥಾಪಕ ಸಚಿನ್ ಬನ್ಸಾಲ್ ಮತ್ತು ಬಿಬಿ ಬನ್ಸಾಲ್. ಫ್ಲಿಪ್ಕಾರ್ಟ್ ಒಟ್ಟಾರೆ ಮೌಲ್ಯ 1.30 ಲಕ್ಷ ರೂಪಾಯಿಗಳಿಗೆ ನಿಗದಿಪಡಿಸಲಾಗಿದೆ. ಉದ್ಯೋಗಿಗಳಿಗೆ ಷೇರು ಮಾಲೀಕತ್ವ ಯೋಜನೆಯಲ್ಲಿ ಷೇರುದಾರರು ಕೋಟ್ಯಾಧಿಪತಿಗಳಾಗಿದ್ದಾರೆ. ಈ ಮೇಲಿನ ಹೇಳಿಕೆ ಯಾವುದು ಸರಿಯಾಗಿದೆ? ಇದರಲ್ಲಿ ಎಲ್ಲವೂ ಸರಿಯಾಗಿದೆ. ನೀವು ಯಾವುದೇ ರೀತಿಯಾದಂತಹ ತೆಗೆದುಹಾಕುವಂತಹ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ಎಲ್ಲವೂ ಸರಿಯಾದ ಹೇಳಿಕೆಯಾಗಿದೆ. ಆದ್ದರಿಂದ ಆಪ್ಷನ್ ಡಿಯನ್ನು ನೀವು ಆಯ್ಕೆ ಮಾಡಬೇಕು. ಆಪ್ಷನ್ ಡಿಯನ್ನು ಆಯ್ಕೆ ಮಾಡಿದರೆ ಉಳಿತು. ನಂತರ ಪ್ರಶ್ನೆ ನೋಡಿದಾಗೆ, 1ನೇ ತರಗತಿ ಪ್ರವೇಶಕ್ಕೆ ವಯಸ್ಸು. ಎ, 5 ವರ್ಷ 5 ತಿಂಗಳು 7 ವರ್ಷದವರೆಗೂ ಮಕ್ಕಳನ್ನು ಶಾಲೆಗೆ ಸೇರಿಸಬಹುದು. ಬಿ, 5 ವರ್ಷ 12 ತಿಂಗಳು 7 ವರ್ಷದವರೆಗೂ ಮಕ್ಕಳನ್ನು ಸೇರಿಸಬಹುದು. ಸಿ, 6 ವರ್ಷ 5 ತಿಂಗಳು 7 ವರ್ಷದವರೆಗೂ ಮಕ್ಕಳನ್ನು ಶಾಲೆಗೆ ಸೇರಿಸಬಹುದು. ಡಿ, 5 ವರ್ಷ 5 ತಿಂಗಳು 8 ವರ್ಷದವರೆಗೂ ಮಕ್ಕಳನ್ನು ಶಾಲೆಗೆ ಸೇರಿಸಬಹುದು. ಮೇಲೆ ನೀಡುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಹೇಳಿಕೆಯನ್ನು ನೀವು ಗುರುತಿಸಬೇಕು. ಆಪ್ಷನ್ ಎ ಮಾತ್ರ, ಬಿ ಮಾತ್ರ, ಎ ಮತ್ತು ಬಿ ಎರಡೂ ತಪ್ಪು, ಎಲ್ಲವೂ. ಉತ್ತರ ನೋಡೋದಾದ್ರೆ ಎ ಮಾತ್ರ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಪ್ರಸ್ತುತವಾಗಿ 2018ರಲ್ಲಿ ಜಾರಿಗೊಳಿಸಿದಂತೆ ಮಕ್ಕಳನ್ನು ಶಾಲೆಗೆ ಸೇರಿಸುವಂತಹ ಅವಧಿಯನ್ನ ವಿಸ್ತರಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಖಾಸಗಿ ಶಾಲೆಗಳಲ್ಲಿ 1ನೇ ತರಗತಿ ಪ್ರವೇಶ ಪಡೆಯಲು ನಿಗದಿಪಡಿಸಿದ ವಯೋಮಿತಿಯನ್ನು ಸಡಿಲಗೊಳಿಸಲಾಗಿದೆ. 2018 ಮತ್ತು 2019ನೇ ಶೈಕ್ಷಣಿಕ ಸಾಲಿನಿಂದಲೇ ಅನುಷ್ಠಾನಕ್ಕೆ ಇದು ಬರಲಿದೆ. ಈವರೆಗೆ ಮಕ್ಕಳು 1ನೇ ತರಗತಿಗೆ ದಾಖಲು ಮಾಡಿಸಲು 5 ವರ್ಷ 10 ತಿಂಗಳಿಂದ 6 ವರ್ಷ 10 ತಿಂಗಳವರೆಗೆ ಅವಧಿ ನಿಗದಿಪಡಿಸಲಾಗಿತ್ತು. ಈಗ 5 ವರ್ಷ 5 ತಿಂಗಳಿಂದ 7 ವರ್ಷದವರೆಗೆ ಇದನ್ನು ವಿಸ್ತರಿಸಲಾಗಿದೆ. ಆದ್ದರಿಂದ ಇದರಲ್ಲಿ ಸರಿಯಾದ ಹೇಳಿಕೆ ಆಪ್ಷನ್ ಎಯನ್ನು ನೀವು ಆಯ್ಕೆ ಮಾಡಬೇಕಾಗುತ್ತದೆ.
ನಂತರ ಪ್ರಶ್ನೆ, ಕೇಂದ್ರ ಸರ್ಕಾರದ ಯೋಜನೆಗಳು. ಉಜ್ವಲ ಯೋಜನೆ, 5 ಕೋಟಿ ಬಿಪಿಎಲ್ ಕುಟುಂಬಗಳಿಗೆ ಉಚಿತವಾಗಿ ಅನಿಲ ವಿತರಣೆ. ಬಿ, ಮುದ್ರಾ ಸಾಲ, ಸ್ವ ಉದ್ಯೋಗ ಕಲ್ಪಿಸಲು ಸಾಲ ನೀಡುವುದು ಯೋಜನೆ ಮತ್ತು ಅದರ ಉದ್ದೇಶವಾಗಿದೆ. ಆಪ್ಷನ್ ಸಿ, ಸ್ಟ್ಯಾಂಡ್ ಅಪ್ ಇಂಡಿಯಾ ಎಂದರೆ ಎಸ್ಸಿ ಎಸ್ಟಿ ಜನರ ಮಹಿಳೆಯರನ್ನ ಉದ್ಯಮಿಪತಿಗಳಾಗಿಸುವುದು. ಪ್ರಶ್ನೆ, ಮೇಲೆ ನೀಡುವ ಹೇಳಿಕೆ ಯಾವುದು ಸರಿಯಾಗಿದೆ? ಆಪ್ಷನ್ ಅಂದರೆ ಎ ಮಾತ್ರ, ಬಿ ಮಾತ್ರ, ಎ ಬಿ ಸಿ ಸರಿ. ಇದರಲ್ಲಿ ಸರಿಯಾದ ಉತ್ತರ ಎ ಮತ್ತು ಬಿ ಮತ್ತು ಸಿ, ಇವು 3 ಸರಿಯಾದ ಉತ್ತರವಾಗಿದೆ. ಏಕೆಂದರೆ ಗೆಳೆಯರೆ, ಉಜ್ವಲ ಯೋಜನೆ 5 ಕೋಟಿ ಬಿಪಿಎಲ್ ಬಡ ಕುಟುಂಬಗಳಿಗೆ ಉಚಿತವಾಗಿ ಅನಿಲ ಸಂಪರ್ಕ ನೀಡುವುದು. ಇದನ್ನು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಎಂದು ಕರೆಯುತ್ತಾರೆ. ಮತ್ತು ಮುದ್ರಾ ಸಾಲ ಸ್ವ ಉದ್ಯೋಗ ಕಲ್ಪಿಸಲು, ಉದ್ಯೋಗ ಕಡಿಮೆಗೊಳಿಸಲು ಕೇಂದ್ರ ಸರ್ಕಾರ ಮುದ್ರಾವನ್ನು ಜಾರಿಗೊಳಿಸಿದೆ. ಇದು 2015 ಏಪ್ರಿಲ್ನಲ್ಲಿ ಮುದ್ರಾ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಸ್ಟ್ಯಾಂಡ್ ಅಪ್ ಇಂಡಿಯಾ, ಇದು ಭಾರತದ ಎಸ್ಸಿ ಎಸ್ಟಿ ಜನರು ಮಹಿಳೆಯರ ಉದ್ಯಮಪತಿಗಳಾಗಿ ಮಾಡುವ ಉದ್ದೇಶದೊಂದಿಗೆ ಎದ್ದು ನಿಲ್ಲು ಭಾರತ ಎಂಬ ಘೋಷಣೆಯೊಂದಿಗೆ ಇದನ್ನು ಜಾರಿಗೊಳಿಸಲಾಗಿದೆ. ಆದ್ದರಿಂದ ಈ 3 ಯೋಜನೆಗಳ ಉದ್ದೇಶಗಳು ಸರಿಯಾಗಿರುವುದರಿಂದ ನೀವು ಎ ಬಿ ಸಿ 3 ನೀವು ಆಯ್ಕೆ ಮಾಡಿಕೊಳ್ಳಬೇಕು. ಮುಂದಿನ ಪ್ರಶ್ನೆ, ಸ್ವಚ್ಛ ಭಾರತ ಮಿಷನ್ನ ಸ್ವಚ್ಛ ಸರ್ವೇಕ್ಷಣಾ ಪ್ರಕಾರ ಯಾವ ನಗರಸಭೆಯನ್ನ ರಾಷ್ಟ್ರ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ಇದು ಹುಣಸೂರು ನಗರಸಭೆ. ಹುಣಸೂರು ನಗರಸಭೆಯ ವಿವರಣೆಯನ್ನು ನೋಡಿದಾದ್ರೆ, ಮೈಸೂರು ಜಿಲ್ಲೆಯ ಹುಣಸೂರು ನಗರಸಭೆಯ ನೀಡಲಾಗಿದೆ. ಪ್ರಶಸ್ತಿಗೆ 1000 ಅಂಶಗಳ ಮಾನದಂಡ ಆಧಾರದಲ್ಲಿ ಮಾಹಿತಿ ಪಡೆದು ಕೇಂದ್ರ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವಾಲಯವು ಹುಣಸೂರು ನಗರಸಭೆಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನಂತರ ಪ್ರಶ್ನೆ ನೋಡಿದರೆ, ಹೇಳಿಕೆ ಪರಿಗಣಿಸಿ. ಅತ್ಯಂತ ಶುಚಿಯಾಗಿರುವ ರಾಜಧಾನಿ ನಾಗ್ಪುರ್. ಆಪ್ಷನ್ ಬಿ, ಅತ್ಯಂತ ಹೊಸತನ ಮತ್ತು ವಿನೂತನ ಅಭ್ಯಾಸದ ಜಾರಿ ಮುಂಬೈನಲ್ಲಿ. ದೇಶದ ಅತ್ಯಂತ ಸ್ವಚ್ಛ ನಗರ ಮಧ್ಯಪ್ರದೇಶದ ಇಂದೋರ್. ಪ್ರಶ್ನೆ ನೋಡೋದಾದ್ರೆ, ಮೇಲೆ ನೀಡಿರುವ ಹೇಳಿಕೆ ಯಾವುದು ಸರಿಯಾಗಿದೆ? ಆಪ್ಷನ್ ಎ ಮಾತ್ರ, ಬಿ ಮಾತ್ರ, ಸಿ ಸರಿ. ಇದಕ್ಕೆ ಸಿ ಸರಿಯಾದ ಉತ್ತರ. ದೇಶದ ಅತ್ಯಂತ ಸ್ವಚ್ಛ ನಗರ ಮಧ್ಯಪ್ರದೇಶದ ಇಂದೋರ್. ಆದರೆ ಅತ್ಯಂತ ಶುಚಿಯಾಗಿರುವ ರಾಜಧಾನಿ ಮುಂಬೈ, ಅತ್ಯಂತ ಹೊಸತನ ಮತ್ತು ವಿನೂತನ ಅಭ್ಯಾಸಗಳ ಜಾರಿ ಮಾಡಿದ್ದು ಮುಂಬೈನಲ್ಲಿ. ಇದು ಅತ್ಯಂತ ಶುಚಿಯಾದ ರಾಜಧಾನಿ ಮುಂಬೈ ಮತ್ತು ಹೊಸತನ ಮತ್ತು ವಿನೂತನ ಅಭ್ಯಾಸ ಜಾರಿ ಮಾಡಿದ್ದು ನಾಗ್ಪುರ್. ಇಲ್ಲಿ ಬದಲಾವಣೆ ಆಗಬೇಕು. ಆದ್ದರಿಂದ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಧನ್ಯವಾದಗಳು ಗೆಳೆಯರೆ. ಇದು ಮೇ ಮತ್ತು ಜೂನ್ ತಿಂಗಳಲ್ಲಿ ಹೇಳಿಕೆ ರೀತಿಯಾಗಿ ಕೇಳಬಹುದಂತಹ ಪ್ರಶ್ನೆಗಳು. ಇನ್ನು ಹೆಚ್ಚಿನ ಪ್ರಶ್ನೆಗಳನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೀಡುತ್ತೇವೆ. ಇದು ಬಹು ಮುಖ್ಯವಾದಂಥ ಪ್ರಶ್ನೆಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಶೇರ್ ಮಾಡಿರಿ.